ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ದಿನದ ದಿನ ಭವಿಷ್ಯ ನೋಡೋಣ. ದಿನಾಂಕ 15-9-2022, ಸಿಂಹ ಮಾಸ, ಸೆಪ್ಟೆಂಬರ್, ಗುರುವಾರ. ದಕ್ಷಿಣಾಯಣ ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ಭರಣಿ ನಕ್ಷತ್ರ. ಮೊದಲಿಗೆ ಮೇಷರಾಶಿ. ಅವಸರದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ಅನುಮಾನದ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಳ್ಳಿ. ಕುಟುಂಬದ ಸಲಹೆಯನ್ನು ಪಡೆದುಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನ ಕೊಡಿ. ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೀರಿ. ಶುಭ ಸಂಖ್ಯೆ 3. ವೃಷಭ ರಾಶಿ. ವ್ಯಕ್ತಿತ್ವಕ್ಕೆ ತಕ್ಕ ಗೌರವಾದರಿಗಳು ದೊರೆಯುತ್ತದೆ. ಚಾಣಾಕ್ಷತನದಿಂದ ಕಷ್ಟ ಪರಿಹರಿಸಿಕೊಳ್ಳುವಿರಿ. ಅಪೇಕ್ಷಿತ ಕಾರ್ಯಗಳು ಕೈಗೊಳ್ಳುತ್ತವೆ. ಸಂಬಂಧಿಗಳ ಸಹಾಯ ಸಹಕಾರ ಸಿಗುತ್ತದೆ. ಶುಭ ಸಂಖ್ಯೆ 7. ಮಿಥುನ ರಾಶಿ. ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆ ನಡೆಸುವವರಿಗೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವಿದೆ. ಚಿನ್ನ ಬೆಳ್ಳಿ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಹೂಡಿಕೆ ಮಾಡುತ್ತೀರಿ. ಸಾಂಸಾರಿಕ ನೆಮ್ಮದಿಯಿಂದ ಇರುತ್ತೀರಿ. ಶುಭ ಸಂಖ್ಯೆ 2. ಕಟಕ ರಾಶಿ. ರಾಜಕೀಯ ವ್ಯಕ್ತಿಗಳಿಗೆ, ವಿಶೇಷವಾಗಿ ಮಹಿಳಾ ರಾಜಕಾರಣಿಗಳಿಗೆ ಉತ್ತಮ ಕಾಲವಾಗಿದೆ ಮತ್ತು ಉನ್ನತ ಹುದ್ದೆಯನ್ನು ಏರುತ್ತೀರಿ. ಸ್ವಯಂ ಉದ್ಯೋಗಿಗಳಿಗೆ ಆದಾಯದಲ್ಲಿ ಹೆಚ್ಚಳವಿದೆ. ವ್ಯವಹಾರದಲ್ಲಿ ಹೂಡಿಕೆ ಮಾಡಬೇಡಿ. ಶುಭ ಸಂಖ್ಯೆ 6. ಸಿಂಹರಾಶಿ. ವಾಹನದ ವ್ಯವಹಾರದಿಂದ ಉತ್ತಮ ಲಾಭವಿದೆ. ಹೋಟೆಲ್ ಮಾಲೀಕರಿಗೆ ಸಂಬಳದಲ್ಲಿ ಏರಿಕೆಯಾಗುತ್ತದೆ. ತಪ್ಪುಗಳು ಮರುಕಳಿಸದಂತೆ ಜಾಗ್ರತೆಯನ್ನು ವಹಿಸಿರಿ. ದಿನಾಂತ್ಯದಲ್ಲಿ ಆತ್ಮೀಯರ ಆಗಮನದಿಂದ ನೆಮ್ಮದಿ ಕುಟುಂಬದಲ್ಲಿ ಇರುತ್ತದೆ. ಶುಭ ಸಂಖ್ಯೆ 5. ಕನ್ಯಾ ರಾಶಿ. ಬಾಳ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸಿರಿ. ಮಾನಸಿಕ ಒತ್ತಡದಿಂದ ಹೊರಬನ್ನಿ. ಕಚೇರಿಯಲ್ಲಿ ಹಿರಿಯರಿಂದ ಸಲಹೆ ಅದನ್ನು ಪಾಲಿಸಿರಿ. ಆರೋಗ್ಯದಲ್ಲಿ ಏರುಪೇರು ಇತ್ಯಾದಿ ಬಾರದಂತೆ ವೈದ್ಯರ ಸಲಹೆ ಪಡೆಯಿರಿ. ಶುಭ ಸಂಖ್ಯೆ 2. ತುಲಾರಾಶಿ. ಗುರು ಹಿರಿಯರ ಮಾರ್ಗದರ್ಶನ ಇರುತ್ತದೆ. ಪತ್ನಿಯೊಂದಿಗೆ ವಿರಸವಿರುತ್ತದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯಲ್ಲಿ ಜಯ ಗಳಿಸುವಿರಿ. ದಿನಾಂತ್ಯದಲ್ಲಿ ಶುಭವಾರ್ತೆ ಕೇಳುತ್ತೀರಿ. ಶುಭ ಸಂಖ್ಯೆ 7. ವೃಶ್ಚಿಕ ರಾಶಿ. ಸಾರ್ವಜನಿಕ ರಂಗದಲ್ಲಿರುವವರಿಗೆ ಮಹತ್ವದ ಜವಾಬ್ದಾರಿ ಇರುತ್ತದೆ. ನಟರಿಗೆ ಒಳ್ಳೆಯ ಅವಕಾಶ ಸಿಗುತ್ತದೆ. ವೈದ್ಯರ ಸಲಹೆಯನ್ನು ಶ್ರದ್ಧೆಯಿಂದ ಪಾಲಿಸಿರಿ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತದೆ. ಶುಭ ಸಂಖ್ಯೆ 6. ಧನಸ್ಸು ರಾಶಿ. ವಿದೇಶ ಪ್ರಯಾಣ ಕೈಗೊಳ್ಳುವಿರಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರೀಕ್ಷಿತ ಪ್ರಗತಿ ಇದೆ. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಕಾರ್ಯಸಿದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಸಡಗರದ ವಾತಾವರಣವಿರುತ್ತದೆ. ಆರೋಗ್ಯದಲ್ಲಿ ದುರ್ಬಲತೆಯನ್ನು ಹೊಂದುವಿರಿ. ಶುಭ ಸಂಖ್ಯೆ 1. ಮಕರ ರಾಶಿ. ಇಂದು ನಿಮಗೆ ಪ್ರೀತಿಯ ವಿಷಯದಲ್ಲಿ ಆತಂಕವಿರುತ್ತದೆ. ಅಧಿಕ ಖರ್ಚು ಮತ್ತು ಶತ್ರುಗಳಿಂದ ಹಿಂಸೆ ಆಗಬಹುದು. ಆರ್ಥಿಕ ಲಾಭವನ್ನು ಕಾಣುತ್ತೀರಿ. ಈ ದಿನದಲ್ಲಿ ವಾಹನ ಪ್ರಯಾಣದಲ್ಲಿ ಜಾಗರೂಕರಾಗಿರಿ. ಶುಭ ಸಂಖ್ಯೆ 3. ಕುಂಭರಾಶಿ. ಅಪರೂಪದ ವ್ಯಕ್ತಿಯ ಭೇಟಿಯಾಗುತ್ತದೆ. ಸಾರ್ವಜನಿಕವಾಗಿ ತಾಳ್ಮೆಯಿಂದ ವರ್ತಿಸಿರಿ. ದಿನಾಂತ್ಯದಲ್ಲಿ ಸುಖ ಭೋಜನ ಇರುತ್ತದೆ. ವಿದ್ಯಾಭ್ಯಾಸದ ನಿರೀಕ್ಷೆಗೆ ಯಶಸ್ಸು ಸಿಗುತ್ತದೆ. ಉದ್ಯೋಗದಲ್ಲಿ ಸ್ಪರ್ಧೆ ಇರುತ್ತದೆ. ಶುಭ ಸಂಖ್ಯೆ 5. ಮೀನರಾಶಿ. ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಶತ್ರುಬಾಧೆ ನಿವಾರಣೆಯಾಗುತ್ತದೆ. ಮಾಧ್ಯಮ ಕ್ಷೇತ್ರದಲ್ಲಿ ಅನುಕೂಲವಾಗುತ್ತದೆ. ಸಾಂಸಾರಿಕ ಸುಖ ವೃದ್ಧಿಸುತ್ತದೆ. ಕೋಪ ಒತ್ತಡವನ್ನು ತಪ್ಪಿಸಿರಿ. ಶುಭ ಸಂಖ್ಯೆ 8.